ಈ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ರಾಜಸ್ಥಾನದ ಸಾರ್ವಜನಿಕ ಸಭೆಯಲ್ಲಿ ಈ 9 ವರ್ಷ 10 ತಿಂಗಳಲ್ಲಿ ನಾನು ಹೇಳಿದ್ದಂತಹ ಇಷ್ಟು ಭರವಸೆಗಳನ್ನು ಈಡೇರಿಸಿದ್ದೇನೆ, ಕಪ್ಪು ಹಣ ತಂದಿದ್ದೇನೆ, ಒಬ್ಬೊಬ್ಬರ ಖಾತೆಗೆ 15-20 ಲಕ್ಷ ಹಾಕುವಷ್ಟು ಹಣವನ್ನ ತಂದಿದ್ದೇನೆ ಅಂತೇಳಿ ಜನರ ಮುಂದೆ ಹೇಳಿ ಓಟ್ ಕೇಳಬೇಕಾಗಿತ್ತು. ನಮ್ಮ ದೇಶದ 55 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದ್ರು 1947-2014 ಆ 55 ಲಕ್ಷ ಕೋಟಿಯನ್ನು ತೀರಿಸಿದ್ದೇನೆ ಅಂತೇಳಿ ಕೇಳಿ ಓಟ್ ಕೇಳಬೇಕಾಗಿತ್ತು. ಈ ದೇಶದಲ್ಲಿ ಏನು ಕಪ್ಪು ಹಣವನ್ನ ನಿರ್ಮೂಲನೆ ಮಾಡ್ತೀನಿ ಅಂತ ಡಿಮಾನಿಟೈಸೇಷನ್ ಮಾಡಿ ಅಷ್ಟು ಕಪ್ಪು ಹಣವನ್ನ ಸಂಗ್ರಹಿಸಿಟ್ಟಿದ್ದೇನೆ ಅಂತ ಹೇಳಿ ಭಾಷಣ ಮಾಡಬೇಕಾಗಿತ್ತು. 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ದೆ, 20 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದ್ದೇನೆ ಅಂತ ಹೇಳಿ ಭಾಷಣ ಮಾಡಬೇಕಾಗಿತ್ತು. ಎಲ್ಲವನ್ನು ಬಿಟ್ಟು ಈ ದೇಶದ ಸಂಪತ್ತನ್ನು ರಾಹುಲ್ ಗಾಂಧಿ ಹೇಳದಂಗೆ ಎಲ್ಲರಿಗೂ ಸಮಾನವಾಗಿ ಹಂಚುತ್ತೇವೆ ಅಂತ ಹೇಳಿದರೆ ಹಿಂದೂಗಳ ಸಂಪತ್ತನ್ನ ತೆಗೆದುಕೊಂಡೋಗಿ ಮುಸಲ್ಮಾನರಿಗೆ ಹಂಚುತ್ತಾರೆ ಅಂತೇಳಿ ಮಂಗಲ ಸೂತ್ರದ ಬಗ್ಗೆ ಮಾತನಾಡಿದಂತಹ ಪ್ರಧಾನಮಂತ್ರಿಗಳು ಆ ಹುದ್ದೆಗೆ ಘನತೆಗೆ ತಕ್ಕಂತೆ ಮಾತಾಡಿದ್ದಾರ? ಇದೇನ ಜಾತ್ಯತೀತ ಭಾರತ ದೇಶ? ಇದೇನ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳುವಂಥದ್ದು? 1ನೇ ಹಂತದ ಚುನಾವಣೆ ಮುಗಿದಿದೆ, 2ನೇ ಹಂತದ ಚುನಾವಣೆ 26ಕ್ಕಿದೆ, ಈಗ ಪ್ರಧಾನಮಂತ್ರಿಗಳು ದ್ವೇಷ ತುಂಬಿದಂತಹ ಭಾಷಣ ಮಾಡ್ತಾರೆ ಅಂತಂದ್ರೆ, ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾರೆ ಅಂತಂದ್ರೆ, ಇವತ್ತು ಕರ್ನಾಟಕದಲ್ಲಿ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರಲ್ಲ, ಸಿದ್ದರಾಮಯ್ಯ ಮನೆಯಿಂದ ಕೊಟ್ಟಿಲ್ರಿ, DK ಶಿವಕುಮಾರ್ ಮನೆಯಿಂದ ಕೊಟ್ಟಿಲ್ರಿ, ಜನರು ಕಟ್ಟುತ್ತಾ ಇರುವಂತಹ ತೆರಿಗೆ ಹಣ 3,65,00,000 ಕೋಟಿ ರೂಪಾಯಿ ಬಜೆಟ್ ಹಣದಲ್ಲಿ ಕೇವಲ 52,000 ಕೋಟಿ ರೂಪಾಯಿ ಮಾತ್ರ ಹೆಣ್ಣು ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಗಬೇಕಾಗಿರುವಂತದ್ದು. ಜನರು ಕೊಡುವಂತಹ ತೆರಿಗೆ ಹಣವನ್ನ ಜನರಿಗೆ ತಲುಪಿಸುವಂತದ್ದೇ ಬಡ್ಜೆಟ್, ಜನರಿಗೆ ತಲುಪಿಸುವಂತದ್ದೇ ಪ್ರಜಾಧಿಕಾರ ಅಂತ ಹೇಳುದು. ಅದನ್ನ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಮಾಡಿದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ 1 ಲಕ್ಷ ರೂಪಾಯಿಗಳನ್ನ ಪ್ರತಿ ಹೆಣ್ಣು ಮಕ್ಕಳಿಗೆ ಕೊಡ್ತವೆ ಅಂತೇಳಿ ಏನು ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳನ್ನು ಹಬ್ಬಿಸ್ತಾ ಇದಾರಲ್ಲ, 60 ಕೋಟಿ 70 ಕೋಟಿ ಹೆಣ್ಣು ಮಕ್ಕಳಿಗೆ ಇವ್ರಿಗೆ ಹೇಗೆ ಕೊಡ್ತಾರೆ ಅಂತೇಳಿ. ಪ್ರತಿ ಕುಟುಂಬದ ಹೆಣ್ಣು ಮಕ್ಕಳಿಗೆ, ಪ್ರತಿ ಕುಟುಂಬದ ಮನೆ ಯಜಮಾನಿಗೆ ಏನು ಗೃಹಲಕ್ಷ್ಮಿಯಲ್ಲಿ 2,000 ರೂಪಾಯಿ ಕೊಡ್ತಾ ಇದಾರಲ್ಲ, ಅದೇ ರೀತಿ ಪ್ರತಿ ಕುಟುಂಬದ ಒಬ್ಬ ಹೆಣ್ಣು ಮಗಳಿಗೆ 1 ಲಕ್ಷ ಕೊಡ್ತೀವಿ ಅಂತ ಹೇಳಿರುವಂತದ್ದು. ಇದನ್ನ ತಿರುಚಿ, ಇದನ್ನ ಬಣ್ಣ ಬಣ್ಣದ ಹಚ್ಚಿ, ಇಲ್ಲಿ ಸುಳ್ಳನ್ನ ಹಬ್ಬಿಸಿ ಓಟುಗಳನ್ನ ಕೇಳ್ತಾ ಇದಾರಲ್ಲ ಭಾರತೀಯ ಜನತಾ ಪಕ್ಷದ ಏನ್ ಸೋಷಿಯಲ್ ಮೀಡಿಯಾ ಇದೆಯಲ್ಲ, ITSL ಇದೆಯಲ್ಲ, ಎಲ್ಲವನ್ನು ನೋಡ್ತಾ ಇದ್ರೆ ನಮ್ಮ ದೇಶದ ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹಾಳು ಮಾಡ್ಲಿಕ್ಕೆ ಏನು ಹೊರಟಿದಾರಲ್ಲ ಈ ದೇಶದ ಪ್ರಧಾನ ಮಂತ್ರಿಗಳು, ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿರುವಂತಹ ಪ್ರಧಾನ ಮಂತ್ರಿಗಳು ಇವತ್ತು ಮಾತನಾಡಬೇಕಾದಂತಹ ವಿಚಾರಗಳು ಯಾವುದು? ಹಿಂದೂ ಮುಸ್ಲಿಂ ಅನ್ನ ತಗೊಂಡ್ಬಂದು 2ನೇ ಹಂತದ ಚುನಾವಣೆ ಸಮಯದಲ್ಲಿ ಹಿಂದೂ ಮುಸ್ಲಿಂ ಅನ್ನ ತಗೊಂಡ್ಬಂದು ಇವರು ಓಟ್ ಕೇಳ್ತಾರೆ ಅಂತಂದ್ರೆ ನಿಜಕ್ಕೂ ಇವರು ಈ ಕುರ್ಚಿಯಲ್ಲಿ ಕುತ್ಕೊಳ್ಳೋದಕ್ಕೆ ಅರ್ಹರ? ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತಾರಲ್ಲ, ಈ ಪದಕ್ಕೆ ಅರ್ಥ ಗೊತ್ತಿದೆ ಅವರಿಗೆ? ಇಲ್ಲಿ ಜನರ ನಡುವೆ ಸೌಹಾರ್ದತೆಯನ್ನ ಬೆಸಬೇಕಾಗಿತ್ತು, ಅದು ಬಿಟ್ಟು ದ್ವೇಷವನ್ನು ಬಿತ್ತುವಂತಹ ಕೆಲಸ. ಈಗ ಪಬ್ಲಿಕ್ ಟಿವಿಯಲ್ಲಿ ನೋಡ್ತಾ ಇದ್ದೆ ನಾನು, ಅರುಣ್ ಬೆಡಗೇರ್ ಅವರು ಹೇಳ್ತಾರೆ, ನರೇಂದ್ರ ಮೋದಿ ಅವರು ಹೇಳ್ತಾ ಇರುವುದು ಸರಿ ಇದೆ, ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳ್ತಾ ಇರುವುದು ತಪ್ಪಿದೆ ಅಂತೇಳಿ ಒಬ್ಬ ಪತ್ರಕರ್ತನಾಗಿ ಒಬ್ಬ ಪ್ರಧಾನಮಂತ್ರಿ ದ್ವೇಷವನ್ನು ತುಂಬುವಂತಹ ಕೆಲಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದಾಗ ಒಬ್ಬ ಪತ್ರಕರ್ತ ಖಂಡಿಸ್ಬೇಕು. ಪತ್ರಕರ್ತರ ಖಂಡಿಸುವಂತದ್ದು ಬಿಟ್ಟುಬಿಟ್ಟು ಒಬ್ಬ ರಾಜ್ಯದ ದೇಶದ ಪ್ರಧಾನಮಂತ್ರಿಗಳು ಹೇಳಿರುವಂತದನ್ನ ಸಮರ್ಥನೆ ಮಾಡ್ಕೊಳ್ತಾರೆ ಅಂತಂದ್ರೆ ಯಾವ ಹಂತಕ್ಕೆ ನಮ್ಮ ದೇಶ ಹೋಗ್ತಾ ಇದೆ? ಚುನಾವಣೆ ಅಂತಂದ್ರೆ ಒಂದು ಪ್ರಜಾಪ್ರಭುತ್ವದ ಹಬ್ಬ ಅಂತ ಹೇಳ್ತಾರೆ, ಸೌಹಾರ್ದತೆ ಹಬ್ಬ ಅಂತ ಹೇಳ್ತಾರೆ. ಇಲ್ಲಿ ದ್ವೇಷವನ್ನ ಬಿತ್ತುತ್ತ, ಒಂದು ಧರ್ಮವನ್ನ ಟೀಕೆ ಮಾಡುತ್ತಾ ಇವರು ಸಾಧನೆ ಮಾಡ್ಕೊಳ್ಳೋದಾದ್ರೆ ಏನು? ಇದು ನಮ್ಮ ದೇಶ 2014 ಆಗ್ತಾ ಇರುವಂತಹ ಈ ಬೆಳವಣಿಗೆಗಳಿದೆಯಲ್ಲ, ಧರ್ಮವನ್ನ ದೇಶವನ್ನ ಇತಿಹಾಸ ಪುರುಷರನ್ನ ಬಳಸ್ಕೊಂಡು ಓಟ್ ಕೇಳುವಂತದ್ದು ಇದೆಯಲ್ಲ, ಇದು ಬಹಳ ಅಪಾಯಕಾರಿ. ನರೇಂದ್ರ ಮೋದಿ ಅವರು ಈ ರೀತಿಯಾಗಿ ರಾಜಸ್ಥಾನದ ಬಹಿರಂಗ ಸಭೆಯಲ್ಲಿ ಕೇಳಿದಾರಲ್ಲ, ಇದು ಮಹಾನ್ ತಪ್ಪು. ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಏನು ಹೇಳಿದೆಯೋ ಅದನ್ನ ಜನರ ಮುಂದೆ ಇಟ್ಟು ಅವ್ರು ಕೇಳ್ತಾರೆ. ಅಧಿಕಾರಕ್ಕೆ ಬಂದಾಗ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ, 1 ಲಕ್ಷ ರೂಪಾಯಿಯನ್ನ ಪ್ರತಿ ಕುಟುಂಬದ ಹೆಣ್ಣು ಮಕ್ಕಳಿಗೆ ಕೊಡ್ತಾರೆ.
ನಿಮ್ಮ ಕೈಯಲ್ಲಿ ಆದ್ರೆ ಕೊಡ್ಬೇಕಲ್ಲ. ನೀವು ಗ್ಯಾರಂಟಿ ಹೇಳಿದಿರಲ್ಲ, ಮೋದಿ ಗ್ಯಾರಂಟಿ ಅಂತ ಹೇಳಿದಾರಲ್ಲ, ಯಾವುದನ್ನ? ಒಂದೇ ಬಾಲ ಟ್ರೈನ್ಗಳನ್ನ ವಿಸ್ತಾರ ಮಾಡ್ತೀವಿ. ಒಂದೇ ಬಾಲ ಟ್ರೈನಲ್ಲಿ ಓಡಾಟ ಮಾಡೋರು ಯಾರು? ಬಡವರು ಓಡಾಟ ಮಾಡ್ತಾರ? ಮಧ್ಯಮ ವರ್ಗದವ್ರು ಓಡಾಟ ಮಾಡ್ತಾರ? ಮಾಡೋರೆಲ್ಲ ಶ್ರೀಮಂತರು. ಶ್ರೀಮಂತರ ಹಣವನ್ನ ನೀವು ಮನ್ನಾ ಮಾಡ್ತೀರಿ. ಬಡವರ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತೇಳಿ ಮೊದಲನೇ ಕ್ಯಾಬಿನೆಟ್ ಅಲ್ಲಿ ಮಾಡ್ತೀನಿ ಅಂತ ಹೇಳಿದಂತ ಪ್ರಧಾನಮಂತ್ರಿಗಳು ಇವತ್ತು ಮರೀತೀರಿ. ಇದು ನಮ್ಮ ದೇಶದ ದುರಂತ. ಪ್ರಧಾನಮಂತ್ರಿಗಳು ಈ ರೀತಿ ಮಾತನಾಡಬಾರ್ದಾಗಿತ್ತು. ಈ ದೇಶದ ಏನು ಮಾಧ್ಯಮಗಳಿದಾವಲ್ಲ, ಬಾಯಿ ಮುಚ್ಚಿ ಬೀಗ ಹಾಕೊಂಡು ಕೂತಿದಾವಲ್ಲ, ನಾಚಿಕೆ ಆಗಬೇಕು, ಪ್ರಶ್ನೆ ಮಾಡಬೇಕಾಗಿತ್ತು. ಸ್ನೇಹಿತರೆ, ಈ ನಿಮ್ಮ ಅಕ್ಷರ ಮೀಡಿಯಾ ಯಾವುದು ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.